ನಾನು ಶ್ರೀಮತಿ ಎಸ್ ಎಲ್ ಮಿರ್ಜೆ ದೈಹಿಕ ಶಿಕ್ಷಣ ಶಿಕ್ಷಕಿ ಸರ್ಕಾರಿ ಪ್ರೌಢಶಾಲೆ ಮಾಸ್ತಿ ಮಾಸ್ತಿಹಳಿ ತಾಲೂಕ್ ಹುಕ್ಕೇರಿ ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಮಕ್ಕಳೇ ಇವತ್ತು ನಾನು ನಿಮಗೆ ಯಾವ ಪಾಠವನ್ನು ಹೇಳಲು ಬಂದಿದ್ದೇನೆ ಎಂದರೆ ನಿಮಗೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಆರೋಗ್ಯ ಹಾಗೂ ಸುರಕ್ಷತೆ ಅದಕ್ಕಾಗಿ ನಾನು ಇಂದು ನಿಮಗೆ ವೈಯಕ್ತಿಕ ಆರೋಗ್ಯ ಹಾಗೂ ಸುರಕ್ಷತೆ ಈ ಪಾಠವನ್ನು ಹೇಳಲು ಬಂದಿದ್ದೇನೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಇದ್ದರೆ ಎಲ್ಲವೂ ಇದೆ ಆರೋಗ್ಯ ಇಲ್ಲದಿದ್ದರೆ ಯಾವುದೂ ಇಲ್ಲ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರುವುದೇ ಆರೋಗ್ಯ ಆರೋಗ್ಯವು ಎಲ್ಲರಿಗೂ ಅವಶ್ಯಕವಾಗಿದೆ ಆರೋಗ್ಯ ಎಂದರೆ ರೋಗ ರುಜಿನಗಳಿಲ್ಲದೆ ಸದೃಢವಾಗಿ ಬದುಕುವುದು ಆರೋಗ್ಯ ಇದ್ದರೆ ಎಲ್ಲವೂ ಸಾಧ್ಯ ಆರೋಗ್ಯ ಇಲ್ಲದಿದ್ದರೆ ಯಾವುದೋ ಇಲ್ಲ ಆರೋಗ್ಯದಿಂದ ಇದ್ದರೆ ಸಂತೋಷ ಉತ್ಸಾಹದಿಂದ ಇರಬಹುದು ಹಾಗೂ ನಿಮ್ಮ ಜೀವನದ ಗುರಿಯನ್ನು ತಲುಪಲು ಹಾಗೂ ಏನಾದರೂ ನೀವು ಸಾಧನೆ ಮಾಡಲು ಸಾಧ್ಯವಾಗಬಹುದು ಆದ್ದರಿಂದ ಆರೋಗ್ಯ ಬಹಳ ಮುಖ್ಯವಾಗಿದೆ ಈಗ ಆರೋಗ್ಯದ ವ್ಯಾಖ್ಯೆಗಳ ಬಗ್ಗೆ ನಾವು ತಿಳಿಯೋಣ ಮೊದಲನೇದಾಗಿ ಸುರಕ್ಷತೆ ಮತ್ತು ಸ್ವಸ್ಥಿತಿ ಸ್ಥಿತಿಯಲ್ಲಿ ಇರುವುದೇ ಆರೋಗ್ಯ ಎರಡನೇದಾಗಿ ಜೆ ಎಫ್ ವಿಲಿಯಂ ಪ್ರಕಾರ ಅತ್ಯುತ್ತಮ ಸೇವೆಯನ್ನು ಮಾಡುತ್ತಾ ಉತ್ತಮವಾಗಿ ಬದುಕಲು ಸಹಕಾರಿಯಾಗಿರುವ ದೈಹಿಕ ಗುಣಮಟ್ಟವೇ ಆರೋಗ್ಯ ಅಂದರೆ ನಾವು ಆರೋಗ್ಯದಿಂದ ಇದ್ದರೆ ಮಾತ್ರ ಬೇರೆಯವರ ಸೇವೆಯನ್ನು ಮಾಡಲು ಸಾಧ್ಯ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಕೇವಲ ರೋಗ ರುಜಿನಗಳ ಅನುಪಸ್ಥಿತಿಯಾಗಿರದೆ ಸಾಮಾಜಿಕ ಮಾನಸಿಕ ದೈಹಿಕ ಪರಿಪೂರ್ಣ ಸುಸ್ಥಿತಿಯೇ ಆರೋಗ್ಯ ಅಂದರೆ ಕೇವಲ ರೋಗ ರುಜಿನಗಳು ಇಲ್ಲವೆಂದ ಮಾತ್ರಕ್ಕೆ ಅದು ಆರೋಗ್ಯ ಅಲ್ಲ ಆತ ಸಾಮಾಜಿಕವಾಗಿಯೂ ಕೂಡ ಹೊಂದಾಣಿಕೆಯಾಗಿರಬೇಕು ಮಾನಸಿಕ ದೈಹಿಕ ಪರಿಪೂರ್ಣವಾಗಿ ಸ್ವಸ್ಥತೆಯಿಂದ ಇರಬೇಕು ಆರೋಗ್ಯದ ಮಹತ್ವದ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ ಆರೋಗ್ಯದಿಂದ ಇದ್ದರೆ ದಿನನಿತ್ಯದ ಎಲ್ಲ ಚಟುವಟಿಕೆಗಳನ್ನು ಚೆನ್ನಾಗಿ ನಿಭಾಯಿಸಬಹುದು ಆರೋಗ್ಯದಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ ಅಂದರೆ ರೋಗವನ್ನು ತಡೆಗಟ್ಟುವ ಶಕ್ತಿ ಹೆಚ್ಚುತ್ತದೆ ವಯಸ್ಸಿಗೆ ತಕ್ಕಂತೆ ಅಂಗಾಂಗಗಳ ಬೆಳವಣಿಗೆ ಆಗುತ್ತದೆ ದೇಹದಲ್ಲಿಯ ಅಂಗಗಳ ಬೆಳವಣಿಗೆಯು ನಮ್ಮ ವಯಸ್ಸಿಗೆ ತಕ್ಕಂತೆ ಆಗುತ್ತದೆ ದೇಹದ ಅಂಗವ್ಯೂಹಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಅಂದರೆ ನಮ್ಮ ದೇಹದ ನರವ್ಯೂಹ ಶ್ವಾಸಾಂಗ ವ್ಯೂಹ ಜೀರ್ಣಾಂಗ ವ್ಯೂಹ ವಿಸರ್ಜನಾಂಗ ವ್ಯೂಹ ಇಂತಹ ಅಂಗವ್ಯೂಹಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವುದರಿಂದ ನಮಗೆ ಯಾವ ರೋಗಗಳು ಬರುವುದಿಲ್ಲ ಮುಂದಿನದು ಉತ್ತಮ ನಿಲುವನ್ನು ಹೊಂದಬಹುದು ಅಂದರೆ ದೇಹದ ಆಕಾರ ಚೆನ್ನಾಗಿರುತ್ತದೆ ಅಂದರೆ ನೀವು ಸ್ಮಾರ್ಟ್ ಆಗಿ ಕಾಣುತ್ತೀರಿ ಮುಂದಿನದು ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತದೆ ಆದ್ದರಿಂದ ಮಾನಸಿಕವಾಗಿ ಸಮಾಧಾನದಿಂದ ಶಾಂತಿಯಿಂದ ನಾವು ಇರಬಹುದು ಮುಂದಿನದು ಸರ್ವಾಂಗೀಣ ಅಭಿವೃದ್ಧಿ ಹೊಂದಿ ಉತ್ತಮ ನಾಗರಿಕನಾಗಲು ಸಾಧ್ಯ ಆರೋಗ್ಯದಿಂದ ಇದ್ದರೆ ವ್ಯಕ್ತಿ ಸರ್ವಾಂಗೀಣ ಅಭಿವೃದ್ಧಿ ಹೊಂದಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಲು ಸಾಧ್ಯವಿದೆ ಮುಂದಿನದು ವೈಯಕ್ತಿಕ ಆರೋಗ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ನಾವು ತಿಳಿಯೋಣ ಮಕ್ಕಳೇ ವೈಯಕ್ತಿಕ ಆರೋಗ್ಯ ಎಂದರೆ ಸ್ವತಃ ವ್ಯಕ್ತಿಯ ಆರೋಗ್ಯ ತನ್ನ ವೈಯಕ್ತಿಕ ಸ್ವಚ್ಛತೆಯ ಮೂಲಕ ವೈಯಕ್ತಿಕ ಆಪ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಸ್ವಚ್ಛತೆ ಮತ್ತು ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಒಂದು ಹೆಚ್ಚಿದರೆ ಮತ್ತೊಂದು ಹೆಚ್ಚುತ್ತದೆ ಅಂದರೆ ಸ್ವಚ್ಛತೆ ಹೆಚ್ಚು ಇದ್ದರೆ ಆರೋಗ್ಯವೂ ಕೂಡ ಹೆಚ್ಚು ಇರುತ್ತದೆ ದೇಹದ ಭಾಗಗಳ ಸ್ವಚ್ಛತೆಯನ್ನು ಕೆಳಗಿನಂತೆ ನಾವು ಪಾಲಿಸಬಹುದು ಮೊದಲನೇದಾಗಿ ಉಗುರುಗಳ ಪಾಲನೆ ಎರಡನೇದಾಗಿ ಹಲ್ಲುಗಳ ಪಾಲನೆ ಮೂರನೇದಾಗಿ ಜ್ಞಾನೇಂದ್ರಿಯಗಳ ಪಾಲನೆ ಈಗ ಒಂದೊಂದಾಗಿ ನೋಡಿಕೊಳ್ಳುತ್ತಾ ಹೋಗೋಣ ಮೊದಲನೇದಾಗಿ ಮಕ್ಕಳೇ ಉಗುರುಗಳ ಪಾಲನೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ನೋಡಿ ಚಿತ್ರದಲ್ಲಿ ನೋಡಿ ಉಗುರನ್ನು ಕತ್ತರಿಸುತ್ತಿದ್ದಾರೆ ಅಂದರೆ ಉಗುರುಗಳನ್ನು ಕತ್ತರಿಸದಿದ್ದರೆ ಕೆಲಸ ಮಾಡುವಾಗ ಆಟ ಆಡುವಾಗ ಕಶ್ಮಲಗಳು ಸಂಗ್ರಹವಾಗಿ ಆಹಾರದ ಮೂಲಕ ನಮ್ಮ ದೇಹದೊಳಕ್ಕೆ ಸೇರಿ ಅನಾರೋಗ್ಯ ಉಂಟಾಗುತ್ತದೆ ಆದ್ದರಿಂದ ಉಗುರನ್ನು ನಾವು ಕತ್ತರಿಸಬೇಕು ಯಾರಿಗಾದರೂ ತಗುಲಿದರೆ ಗಾಯ ಉಂಟಾಗುತ್ತದೆ ಶಾಲೆಯಲ್ಲಿ ಮನೆಯಲ್ಲಿ ಆಟ ಆಡುವಾಗ ಯಾರಿಗಾದರೂ ತಗಲಿದರೆ ಗಾಯ ಉಂಟಾಗುತ್ತದೆ ಆದ್ದರಿಂದ ನಾವು ಉಗುರುಗಳನ್ನು ವಾರಕ್ಕೊಮ್ಮೆ ಕತ್ತರಿಸಬೇಕು ಇನ್ನು ಹಲ್ಲುಗಳ ಪಾಲನೆ ಬಗ್ಗೆ ತಿಳಿದುಕೊಳ್ಳೋಣ ಹಲ್ಲು ಅತ್ಯಂತ ಅವಶ್ಯಕವಾಗಿದೆ ಹಲ್ಲುಗಳಿಂದ ನಮ್ಮ ಸೌಂದರ್ಯ ಹೆಚ್ಚುತ್ತದೆ ನೆನಪಿಸಿಕೊಳ್ಳಿ ಹಲ್ಲುಗಳಿಲ್ಲದ್ದೇ ಇದ್ದಲ್ಲಿ ಬಚ್ಚುಬಾಯಿಯ ಅಜ್ಜಿಯಂತೆ ನಾವು ಕಾಣುತ್ತೇವೆ ಆದ್ದರಿಂದ ಹಲ್ಲುಗಳನ್ನು ರಕ್ಷಿಸಿಕೊಳ್ಳುವುದು ಅವಶ್ಯಕವಾಗಿದೆ ಹಲ್ಲುಗಳಿಂದ ಶಬ್ದಗಳ ಸ್ಪಷ್ಟ ಉಚ್ಚಾರಣೆ ಹಾಗೂ ಆಹಾರವನ್ನು ಅಗಿಯಲು ಸಹಾಯ ಮಾಡುತ್ತವೆ ದಿನಕ್ಕೆರಡು ಬಾರಿ ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವ ಮೊದಲು ಹಲ್ಲುಜ್ಜಬೇಕು ಹಲ್ಲುಗಳ ರಕ್ಷಣೆಗಾಗಿ ನಾವು ಯಾವ ಯಾವ ಆಹಾರವನ್ನು ಸೇವಿಸಬೇಕು ನೋಡೋಣ ಟೊಮೆಟೊ ಮೀನು ಎಣ್ಣೆ ಪದಾರ್ಥ ಮೊಟ್ಟೆ ಗಿಣ್ಣು ಹಣ್ಣುಗಳು ಮುಂತಾದ ಕ್ಯಾಲ್ಸಿಯಂ ವಿಟಾಮಿನ್ ಸಿ ಅಂಶವಿರುವ ಆಹಾರ ಸೇವನೆ ಮಾಡಿ ಹಲ್ಲುಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಇನ್ನು ಜ್ಞಾನೇಂದ್ರಗಳ ಬ ಪಾಲನೆಯ ಬಗ್ಗೆ ತಿಳಿದುಕೊಳ್ಳೋಣ ಜ್ಞಾನೇಂದ್ರಗಳು ಎಂದರೆ ಸ್ಪರ್ಶ ಜ್ಞಾನವನ್ನು ಕೊಡುವಂತಹ ಚರ್ಮ ದೃಷ್ಟಿಯನ್ನು ಕಣ್ಣಿನಿಂದ ನೋಡುತ್ತೇವೆ ಹಾಗಾದರೆ ಶಬ್ದವನ್ನು ಎದರಿಂದ ಕೇಳುತ್ತೇವೆ ಕಿವಿಯಿಂದ ಕೇಳುತ್ತೇವೆ ಹಾಗೂ ವಾಸನೆಯನ್ನು ಯಾವ ಅಂಗದಿಂದ ಕೇಳು ನೋಡುತ್ತೇವೆ ಮೂಗಿನಿಂದ ನೋಡುತ್ತೇವೆ ರುಚಿಯನ್ನು ಯಾವ ಅಂಗದಿಂದ ನಾವು ಗ್ರಹಿಸುತ್ತೇವೆ ನಾಲಿಗೆಯಿಂದ ಗ್ರಹಿಸುತ್ತೇವೆ ಈಗ ಒಂದೊಂದಾಗಿ ಜ್ಞಾನೇಂದ್ರಿಯಗಳನ್ನು ಯಾವ ರೀತಿಯಾಗಿ ನಾವು ಪಾಲಿಸಬೇಕು ಪಾಲನೆ ಮಾಡಬೇಕು ಅನ್ನೋದನ್ನು ನೋಡೋಣ ಚರ್ಮದ ಪಾಲನೆ ಚರ್ಮವು ಸ್ಪರ್ಶ ಜ್ಞಾನ ನೀಡುತ್ತದೆ ದೇಹದ ಅಂಗಾಂಗಗಳ ರಕ್ಷಣೆ ಮಾಡುತ್ತದೆ ದೇಹದಲ್ಲಿನ ನಿರುಪಯುಕ್ತ ದ್ರವಗಳನ್ನು ಬೆವರಿನ ಮೂಲಕ ಹೊರಹಾಕುತ್ತದೆ ವಾತಾವರಣದಲ್ಲಿನ ಧೂಳಿನ ಕನಗಳು ರೋಗಾನುಗಳು ಕ್ರಿಮಿ ಕೀಟಗಳಿಂದಾಗಿ ಅನಾರೋಗ್ಯ ಉಂಟಾಗುತ್ತದೆ ಆದ್ದರಿಂದ ಪ್ರತಿದಿನ ಸ್ನಾನ ಮಾಡಿ ಚರ್ಮ ಸ್ವಚ್ಛಗೊಳಿಸಿಕೊಳ್ಳಬೇಕು ಮುಂದಿನದಾಗಿ ಚರ್ಮವನ್ನ ಯಾವ ರೀತಿಯಾಗಿ ಆರೋಗ್ಯವಾಗಿಟ್ಟುಕೊಳ್ಳಬೇಕೆಂಬುದನ್ನು ನೋಡೋಣ ವಾಯು ವಿಹಾರದಿಂದ ಚರ್ಮಕ್ಕೆ ಲಾಭವಾಗುತ್ತದೆ ಅಂದರೆ ಮಕ್ಕಳೇ ವಾಕಿಂಗ್ ಮಾಡುವುದರಿಂದ ಚರ್ಮಕ್ಕೆ ಲಾಭವಾಗುತ್ತದೆ ಸೂರ್ಯನ ಬೆಳಕಿನಿಂದ ಸಿಗುವ ವಿಟ್ಯಾಮಿನ್ ಡಿ ಚರ್ಮದ ಆರೋಗ್ಯಕ್ಕೆ ಉತ್ತಮ ಚರ್ಮದ ಕಾಂತಿಗೆ ನಿಂಬೆ ರಸ ಮತ್ತು ವಿಟ್ಯಾಮಿನ್ ಎ ಇರುವ ಆಹಾರ ಸೇವಿಸಬೇಕು ಅಂದರೆ ಗಜ್ಜರಿ ಪಪ್ಪಾಯಿ ಇಂತಹ ಹಣ್ಣುಗಳನ್ನು ನಾವು ಸೇವಿಸಬೇಕು ಬೆಳಗಿನ ಮತ್ತು ಸಾಯಂಕಾಲದಲ್ಲಿ ವಾಕಿಂಗ್ ನಾವು ಮಾಡಬೇಕು ಮುಂದಿನದಾಗಿ ಕಣ್ಣುಗಳ ಪಾಲನೆ ಬಗ್ಗೆ ನಾವು ತಿಳಿಯೋಣ ಮಕ್ಕಳೇ ಕಣ್ಣು ಒಂದು ಪ್ರಮುಖ ಅಂಗವಾಗಿದೆ ಕಣ್ಣು ಮನರಂಜಿಸುವ ಜಗತ್ತನ್ನು ನೋಡಲು ಇರುವ ದೇಹದ ಮಹತ್ವ ಹಾಗೂ ಸೂಕ್ಷ್ಮ ಅಂಗವಾಗಿದೆ ದೃಷ್ಟಿ ಇಲ್ಲದವನ ಬಾಳು ಕತ್ತಲೆಯಾಗಿರುತ್ತದೆ ಅಂತಹ ಕಣ್ಣಿನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಇಂದು ಆರನೇ ವರ್ಗದ ಮಕ್ಕಳಿಗೆ ಕನ್ನಡಕ ಬರುತ್ತಿರುವುದು ನಮಗೆ ಖೇದ ಎನಿಸುತ್ತದೆ ಕಣ್ಣಿನ ಆರೋಗ್ಯಕ್ಕಾಗಿ ನಾವು ಯಾವ ಆಹಾರ ಸೇವಿಸಬೇಕೆಂಬುದನ್ನು ತಿಳಿಯೋಣ ಹಾಲು ಮೊಟ್ಟೆ ಮೀನು ಗಜ್ಜರಿ ಪಪ್ಪಾಯಿ ಬೀಟ್ರೂಟ್ ಕಲ್ಲಂಗಡಿ ಹಣ್ಣು ಬೆಟ್ಟದ ನೆಲ್ಲಿಕಾಯಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇರುವ ಆಹಾರವನ್ನು ನಾವು ಸೇವನೆ ಮಾಡೋದರಿಂದ ನಮ್ಮ ದೃಷ್ಟಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ ಇನ್ನು ವಾಸನೆಯನ್ನು ಗ್ರಹಿಸುವ ಮೂಗಿನ ಪಾಲನೆ ಯಾವ ರೀತಿಯಾಗಿ ಮಾಡಬೇಕು ಎಂಬುದನ್ನು ತಿಳಿಯೋಣ ಮಕ್ಕಳೇ ಮೂಗು ಉಸಿರಾಟದ ಪ್ರವೇಶದ್ವಾರವಾಗಿದೆ ವಾಸನೆಯನ್ನು ಗ್ರಹಿಸುವ ಜ್ಞಾನೇಂದ್ರಿಯವಾಗಿದೆ ಮೂಗಿನ ಒಳಭಾಗದಲ್ಲಿರುವ ಸೂಕ್ಷ್ಮ ರೋಮಗಳು ಉಸಿರಾಡುವಾಗ ಬರುವ ರೋಗಾಣುಗಳನ್ನು ತಡೆದು ಶುದ್ಧ ಗಾಳಿಯನ್ನು ದೇಹದೊಳಕ್ಕೆ ಬಿಡುತ್ತದೆ ಹೀಗೆ ಉತ್ತಮ ಆರೋಗ್ಯಕ್ಕಾಗಿ ಮೂಗು ಸಹಕಾರಿಯಾಗಿದೆ ಆದ್ದರಿಂದ ಮೂಗನ್ನು ಪ್ರತಿದಿನ ಸ್ವಚ್ಛಗೊಳಿಸಬೇಕು ಇಲ್ಲದಿದ್ದಲ್ಲಿ ರೋಗಾನುವನ್ನು ತಡೆಯುವಂತಹ ಒಂದು ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ ಆದ್ದರಿಂದ ಮೂಗನ್ನು ಪ್ರತಿದಿನ ಸ್ವಚ್ಛಗೊಳಿಸಿಕೊಳ್ಳೋಣ ಇನ್ನು ಮುಂದೆ ನಾಲಿಗೆಯ ಪಾಲನೆ ಹೇಗೆ ಮಾಡಬೇಕು ಎಂಬುದನ್ನು ತಿಳಿಯೋಣ ಚಿತ್ರದಲ್ಲಿ ನೋಡಿ ಮಕ್ಕಳೇ ನಾಲಿಗೆ ರುಚಿಯನ್ನು ಗ್ರಹಿಸುವ ಸಿಹಿ ಉಪ್ಪು ಹುಳಿ ಖಾರ ಒಗರು ರುಚಿಗಳನ್ನು ಗ್ರಹಿಸುವ ಒಂದು ಅಂಗವಾಗಿದೆ ನಾಲಿಗೆ ಮಾತನಾಡಲು ಮತ್ತು ಆಹಾರವನ್ನು ಅಗಿಯಲು ಸಹಾಯ ಮಾಡುತ್ತದೆ ನಾಲಿಗೆಯನ್ನು ಟಂಗ್ ಕ್ಲೀನರ್ನಿಂದ ಸ್ವಚ್ಛಗೊಳಿಸಿಕೊಳ್ಳಬೇಕು ಈ ರೀತಿಯಾಗಿ ವೈಯಕ್ತಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಾ ರೋಗ ನಿರೋಧಕ ಶಕ್ತಿ ಬೆಳೆಸಿಕೊಳ್ಳುತ್ತಾ ಆರಾಮವಾಗಿರಬೇಕು ಇನ್ನು ಮುಂದೆ ನಾವು ಕಿವಿಯ ಪಾಲನೆ ಬಗ್ಗೆ ತಿಳಿಯೋಣ ಮಕ್ಕಳೇ ಕಿವಿಯು ಶಬ್ದವನ್ನು ಗ್ರಹಿಸುವ ಒಂದು ಜ್ಞಾನೇಂದ್ರಿಯವಾಗಿದೆ ಇದು ಅತ್ಯಂತ ಸೂಕ್ಷ್ಮ ಅಂಗವಾಗಿದ್ದು ಬೇಗನೆ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚು ಏಕೆಂದರೆ ಕಿವಿಗೆ ಬಾಗಿಲು ಇಲ್ಲ ಇದರಿಂದಾಗಿ ರೋಗಾಣುಗಳು ಬೇಗನೆ ಕಿವಿಯೊಳಗೆ ಹೋಗಿ ಕಿವಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ ಕಿವಿ ಸೋರುವಿಕೆ ಹಾಗೂ ಕಿವುಡುತನ ಬರಬಹುದು ಚಿಕ್ಕ ಮಕ್ಕಳಲ್ಲಿ ಸೋಂಕು ಬೇಗನೆ ವ್ಯಾಪಿಸುತ್ತದೆ ಕಿವಿ ಸಂಬಂಧಿ ರೋಗಗಳನ್ನು ತಡೆಯಲು ಕಿವಿಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿಕೊಳ್ಳಬೇಕು ಕರ್ಕಶ ಶಬ್ದಗಳಿಂದ ದೂರ ಇರಬೇಕು ಮಕ್ಕಳೇ ಚಿತ್ರದಲ್ಲಿ ನೋಡಿ ಕಿವಿಯನ್ನು ಯಾವ ರೀತಿಯಾಗಿ ಸ್ವಚ್ಛಗೊಳಿಸುತ್ತಿದ್ದಾರೆ ಎನ್ನುವುದನ್ನು ಆ ರೀತಿಯಾಗಿ ಸ್ವಚ್ಛಗೊಳಿಸಿಕೊಳ್ಳಬೇಕು ಮೇಲಿನ ಎಲ್ಲ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುತ್ತಾ ವೈಯಕ್ತಿಕ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡು ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಈಗ ನಾನು ಒಂದು ಸ್ವಚ್ಛತೆಯ ಆರೋಗ್ಯದ ಬಗ್ಗೆ ಇರುವಂತಹ ಗೀತೆಯನ್ನು ನಾನು ನಿಮಗೆ ಹೇಳುತ್ತೇನೆ ಅದನ್ನು ಕೂಡ ನೀವು ಕೂಡ ಹೇಳಬೇಕು ಹಾಗೂ ಕಂಠಪಾಠ ಮಾಡಿಕೊಂಡು ನೀವು ಬರಬೇಕು ಶುಚಿಯಾಗಿರಬೇಕು ತಮ್ಮ ಲಕಲಕ ಹೊಳಿಬೇಕು ಶುಚಿಯಾಗಿರಬೇಕು ತಮ್ಮ ಲಕಲಕ ಹೊಳಿಬೇಕು ದಿನವೂ ಸ್ನಾನ ಮಾಡಬೇಕು ದಿನವೂ ಸ್ನಾನ ಮಾಡಬೇಕು ಶುಭ್ರ ಬಟ್ಟೆ ಧರಿಸಬೇಕು ಶುಭ್ರ ಬಟ್ಟೆ ಧರಿಸಬೇಕು ತಲೆಯನ್ನು ನೀಟಾಗಿ ಬಾಚಿರಬೇಕು ತಲೆಯನ್ನು ನೀಟಾಗಿ ಬಾಚಿರಬೇಕು ನಡೆಯುವಾಗ ಕಾಲಿಗೆ ಎಕ್ಕಡಬೇಕು ನಡೆಯುವಾಗ ಕಾಲಿಗೆ ಎಕ್ಕಡಬೇಕು ಶುಚಿಯಾಗಿರಬೇಕು ತಮ್ಮ ಲಕಲಕ ಹೊಳಿಬೇಕು ಶುಚಿಯಾಗಿರಬೇಕು ತಮ್ಮ ಲಕಲಕ ಹೊಳಿಬೇಕು ಹಾದಿ ಬಿದಿಲಿ ಮೂತ್ರ ಬೇಡ ಹಾದಿ ಬಿದಿಲಿ ಉಗುಳ ಬೇಡ ಎಲ್ಲೆಂದರಲ್ಲಿ ಮೂತ್ರ ಬೇಡ ಎಲ್ಲೆಂದರಲ್ಲಿ ಮೂತ್ರ ಬೇಡ ಶೌಚಾಲಯವನ್ನು ಬಳಸು ನಿತ್ಯ ಶೌಚಾಲಯವನ್ನು ಬಳಸು ನಿತ್ಯ ಆಗ ನೋಡು ಪರಿಸರ ಸ್ವಚ್ಛ ಆಗ ನೋಡು ಪರಿಸರ ಸ್ವಚ್ಛ ಶುಚಿಯಾಗಿರಬೇಕು ತಮ್ಮ ಲಕಲಕ ಹೊಳಿಬೇಕು ಶುಚಿಯಾಗಿರಬೇಕು ತಮ್ಮ ಲಕಲಕ ಹೊಳಿಬೇಕು ಉಗುರು ನೀನು ಕತ್ತರಿಸಬೇಕು ಉಗುರು ನೀನು ಕತ್ತರಿಸಬೇಕು ಎರಡು ಬಾರಿ ಹಲ್ಲುಜ್ಜಬೇಕು ಎರಡು ಬಾರಿ ಹಲ್ಲುಜ್ಜಬೇಕು ಇವೆಲ್ಲ ಮಾಡಲು ಸಬೂಬು ಬೇಡ ಇವೆಲ್ಲ ಮಾಡಲು ಸಬೂಬು ಬೇಡ ದೊಡ್ಡಿಲ್ಲವೆಂಬ ಭ್ರಮೆಯೂ ಬೇಡ ದೊಡ್ಡಿಲ್ಲವೆಂಬ ಭ್ರಮೆಯೂ ಬೇಡ ಶುಚಿಯಾಗಿರಬೇಕು ತಮ್ಮ ಲಕಲಕ ಹೊಳಿಬೇಕು ಶುಚಿಯಾಗಿರಬೇಕು ತಮ್ಮ ಲಕಲಕ ಹೊಳಿಬೇಕು ಲಕಲಕ ಹೊಳಿಬೇಕು ಲಕಲಕ ಹೊಳಿಬೇಕು ಮಕ್ಕಳೇ ಈ ಹಾಡನ್ನ ಕಂಠಪಾಠ ಮಾಡಿಕೊಂಡು ಬರಬೇಕು ಇನ್ನು ಮುಂದೆ ನಾನು ಸುರಕ್ಷತೆ ವೈಯಕ್ತಿಕ ಸುರಕ್ಷತೆ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಮಾನವ ಜನ್ಮ ಬಹು ಅಮೂಲ್ಯವಾದದ್ದು ಒಮ್ಮೆ ಜೀವ ಹೋದರೆ ಮತ್ತೆ ಬಂದಿದ್ದೇನೋ ಇಲ್ಲ ಅದಕ್ಕಾಗಿ ನಮ್ಮ ಜೀವನವನ್ನು ನಾವು ರಕ್ಷಿಸಿಕೊಳ್ಳಬೇಕು ಏಕೆಂದರೆ ಆಕಸ್ಮಿಕವಾಗಿ ನಡೆಯುವ ಘಟನೆಗಳಿಂದ ಜೀವ ಹಾನಿಯಾಗಬಹುದು ಅಥವಾ ಜೀವಕ್ಕೆ ಹಾನಿಯಾಗಿ ಸರಿಪಡಿಸಲಾಗದಂತೆ ಅಂಗವಿಕಲವಾಗಬಹುದು ಈ ಅಪಘಾತಗಳಿಂದ ತಪ್ಪಿಸಿಕೊಳ್ಳಲು ವ್ಯಕ್ತಿಯು ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮಗಳಿಗೆ ವೈಯಕ್ತಿಕ ಸುರಕ್ಷತೆ ಎನ್ನುವರು ಮನುಷ್ಯನ ತಪ್ಪಿನಿಂದ ನಿರ್ಲಕ್ಷ್ಯದಿಂದ ಅವಸರದಿಂದ ಅಪಘಾತಗಳು ಸಂಭವಿಸುತ್ತವೆ ವ್ಯಕ್ತಿಯು ಜಾಗರೂಕನಾಗಿದ್ದು ಆಯಾ ಸ್ಥಳದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸುವುದರಿಂದ ಅಪಘಾತಗಳನ್ನು ತಡೆಯಬಹುದು ಹಾಗೂ ಇತರರಿಗೆ ಆಗುವ ಅಪಘಾತಗಳನ್ನು ತಪ್ಪಿಸುತ್ತದೆ ಅಪಘಾತಗಳು ರಸ್ತೆಯಲ್ಲಿ ಶಾಲೆಯಲ್ಲಿ ಆಟದ ಮೈದಾನದಲ್ಲಿ ಮನೆಯಲ್ಲಿ ಸಂಭವಿಸುತ್ತವೆ ಒಂದೊಂದಾಗಿ ಅವುಗಳ ಬಗ್ಗೆ ತಿಳಿಯೋಣ ಮೊದಲು ರಸ್ತೆಯಲ್ಲಿನ ಸುರಕ್ಷತೆ ಬಗ್ಗೆ ನಾವು ತಿಳಿಯೋಣ ರಸ್ತೆಯಲ್ಲಿ ಹೋಗುವಾಗ ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ ಅಂಗವಿಕಲರಾಗುತ್ತಾರೆ ರಸ್ತೆಯಲ್ಲಿನ ಅಪಘಾತಗಳನ್ನು ತಪ್ಪಿಸಲು ಕೆಲವು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ರಸ್ತೆಯಲ್ಲಿ ನಡೆಯುವಾಗ ಪಾದಚಾರಿಗಳಿಗೆ ಮೀಸಲಿರುವ ರಸ್ತೆಯಲ್ಲಿ ನಡೆಯಬೇಕು ರಸ್ತೆಯನ್ನ ದಾಟುವಾಗ ಅಂದರೆ ಕ್ರಾಸ್ ಮಾಡುವಾಗ ಜಿಬ್ರಾ ಪಟ್ಟಿಯಲ್ಲಿಯೇ ದಾಟಬೇಕು ಚಿತ್ರದಲ್ಲಿ ನೋಡಿ ಪಟ್ಟಿ ಪಟ್ಟಿ ಇರುವಂತಹ ರಸ್ತೆಯ ಅದು ಜಿಬ್ರಾ ಪಟ್ಟಿಯಾಗಿರುತ್ತದೆ ಅಲ್ಲಿಂದ ದಾಟಬೇಕು ವಾಹನ ಚಲಿಸುವವರು ರಸ್ತೆಯಲ್ಲಿನ ಸೂಚನಾ ಫಲಕನ್ನು ಗಮನಿಸಬೇಕು ಹಾಗೂ ಸಿಗ್ನಲ್ ದ್ವೀಪಗಳನ್ನ ಅನುಸರಿಸಬೇಕು ಮುಂದಿನ ವಾಹನವನ್ನ ಹಿಂದೆ ಹಾಕುವಾಗ ಬಲ ಬದಿಯಿಂದ ಹಿಂದೆ ಹಾಕಬೇಕು ಈಗ ನಾವು ಶಾಲೆಯಲ್ಲಿನ ಸುರಕ್ಷತೆಗಳ ಬಗ್ಗೆ ತಿಳಿಯೋಣ ಮಕ್ಕಳೇ ಶಾಲೆಯಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳೆದುಕೊಳ್ ಕಳೆಯುತ್ತೇವೆ ಶಾಲೆಯಲ್ಲಿ ತೆರೆದ ವಿದ್ಯುತ್ ತಂದಿ ತಂತಿಗಳನ್ನು ನಾವು ಮುಟ್ಟಬಾರದು ಏಕೆಂದರೆ ವಿದ್ಯುತ್ ಸಂಪರ್ಕಕ್ಕೆ ಬಂದು ಅನಾಹುತ ಆಗುವ ಸಂಭವ ಇರುತ್ತದೆ ಶಾಲೆಯಲ್ಲಿ ಚೂಪಾದ ಹರಿತಾದ ಸಲಕರಣೆಗಳನ್ನು ಉಪಯೋಗಿಸುವಾಗ ನಾವು ಜಾಗರೂಕರಾಗಿರಬೇಕು ಪೆನ್ಸಿಲ್ ಕೆತ್ತುವಾಗ ಬ್ಲೇಡ್ ಉಪಯೋಗಿಸದೆ ಶಾರ್ಪ್ನರನ್ನು ಉಪಯೋಗಿಸಬೇಕು ಪ್ರಯೋಗಾಲಯಗಳಲ್ಲಿ ರಾಸಾಯನಿಕಗಳನ್ನು ಬಳಸುವಾಗ ಗಾಜಿನ ಸಲಕರಣೆಗಳನ್ನು ಬಳಸುವಾಗ ಜಾಗರೂಕರಾಗಿರಬೇಕು ಏಕೆಂದರೆ ರಾಸಾಯನಿಕಗಳು ಕೈ ಮೇಲೆ ಮೈ ಮೇಲೆ ಬಿದ್ದು ಗಾಯಗಳಾಗುವ ಸಾಧ್ಯತೆ ಇರುತ್ತದೆ ಗಾಜಿನ ಫಲಕ್ ಸಲಕರಣೆಗಳನ್ನು ಉಪಯೋಗಿಸುವಾಗ ಕೆಳಗೆ ಬಿದ್ದು ಬೇರೆಯವರಿಗೆ ಗಾಯ ಉಂಟಾಗುವ ಸಾಧ್ಯತೆ ಇರುತ್ತದೆ ಮಹಡಿಯ ಮೇಲೆ ಹತ್ತುವಾಗ ಇಳಿಯುವಾಗ ಎಚ್ಚರ ವಹಿಸಬೇಕು ಏಕೆಂದರೆ ಹತ್ತುವಾಗ ಇಳಿಯುವಾಗ ವೇಗವಾಗಿ ನಾವು ಹತ್ತುತ್ತಿದ್ದರೆ ಬೀಳುವ ಸಾಧ್ಯತೆ ಇರುತ್ತದೆ ಈಗ ಒಂದು ವಿಡಿಯೋವನ್ನ ನೋಡೋಣ ಶಾಲೆಯಲ್ಲಿ ಸುರಕ್ಷತೆಯ ಬಗ್ಗೆ ತಿಳಿದುಕೊಳ್ಳೋಣ ಶಾಲೆಯ ನಿಯಮಗಳನ್ನು ನೀವು ಪಾಲಿಸಬೇಕು ಶಾಲೆಯ ಡೆಸ್ಕ್ಗಳ ಮೇಲೆ ನೀವು ನಿಲ್ಲಬಾರದು ಡೆಸ್ಕ್ಗಳ ನಡುವೆ ಓಡಬಾರದು ಬೇರೆಯವರನ್ನ ಹೊಡೆಯಬಾರದು ಏನಾದರೂ ಘಟನೆಯಾದಲ್ಲಿ ಶಿಕ್ಷಕರಿಗೆ ತಿಳಿಸಬೇಕು ಇನ್ನು ಮಕ್ಕಳೇ ಆಟದ ಮೈದಾನಲ್ಲಿ ಸುರಕ್ಷತೆ ಬಗ್ಗೆ ತಿಳಿಯೋಣ ಆಟದ ಮೈದಾನದಲ್ಲಿ ನಾವೆಲ್ಲರೂ ಇರುವಾಗ ನೋಡಲು ಜನ ಬಂದಿರುತ್ತಾರೆ ಆಟವಾಡುವಾಗ ಆಡುವವರನ್ನು ಹೊರತುಪಡಿಸಿ ಬೇರೆಯವರು ಇರುತ್ತಾರೆ ಅದಕ್ಕಾಗಿ ನಾವು ಬಹಳ ಜಾಗರೂಕತೆಯಿಂದ ಇರಬೇಕು ಕ್ರಿಕೆಟ್ ಹಾಕಿ ಜಾವಲಿನ್ ಗುಂಡು ಇಂತಹ ಉಪಕರಣಗಳನ್ನು ಉಪಯೋಗಿಸುವಾಗ ಬಹಳ ಜಾಗರೂಕತೆ ವಹಿಸಬೇಕು ಏಕೆಂದರೆ ಎದುರಿಗಿನವರಿಗೆ ತಗಲಿ ಗಾಯವಾಗುವ ಸಾಧ್ಯತೆ ಇರುತ್ತದೆ ಈ ಅಪಾಯವನ್ನು ತಡೆಗಟ್ಟಲು ಕೈ ಕವಚ ಕಾಲು ಕವಚ ಶಿರಸ್ಥಾನ ಬೂಟು ಇತ್ಯಾದಿಗಳನ್ನು ಧರಿಸಿ ಸುರಕ್ಷತೆಯಿಂದ ಇರಬೇಕು ಅಂದರೆ ಕೈ ಕವಚ ಅಂದರೆ ಹ್ಯಾಂಡ್ ಗ್ಲೋಸ್ ಕಾಲು ಕವಚ ಅಂದರೆ ಲೆಗ್ ಪ್ಯಾಡ್ ಹಾಗೂ ಶಿರಸ್ತ್ರಾನ ಅಂದರೆ ಕ್ರಿಕೆಟ್ನಲ್ಲಿ ಹಾಕಿಕೊಳ್ಳುವಂತಹ ಹೆಲ್ಮೆಟ್ ಟಿ ವಿಯಲ್ಲಿ ನೋಡಿರ್ತೀರಾ ಅಲ್ವೇ ಮತ್ತೆ ಬೂಟುಗಳನ್ನು ಧರಿಸಿ ಆಡಬೇಕು ಮತ್ತು ಉರಿ ಬಿಸಿಲಿನಲ್ಲಿ ಮಳೆ ಇರುವಾಗ ಗಟ್ಟಿಯಾದ ಕಲ್ಲುಗಳಿಂದ ಕೂಡಿದ ಮೈದಾನದಲ್ಲಿ ನೀವು ಆಡಬಾರದು ಮೈದಾನದಲ್ಲಿ ಮಳೆ ನೀರು ನಿಂತಿದ್ದರೆ ಮರಳು ಅಥವಾ ಮರದ ಹೊಟ್ಟು ಹಾಕಿ ನೀವು ಆಡಬೇಕು ಏಕೆಂದರೆ ಜಾರಿ ಬೀಳುವ ಸಾಧ್ಯತೆ ಇರುತ್ತದೆ ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿ ನೀವು ಆಡಬೇಕು ಇನ್ನು ನಾವು ಮನೆಯಲ್ಲಿ ಸುರಕ್ಷತೆಗಳು ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಮನೆಯಲ್ಲಿ ನಾವು ಹೆಚ್ಚು ಸಮಯವನ್ನು ಕಳೆಯುತ್ತೇವೆ ಅದಕ್ಕಾಗಿ ಮನೆಯಲ್ಲಿ ಯಾವ ಯಾವ ಸುರಕ್ಷತೆಗಳನ್ನು ಅನುಸರಿಸ ಅನುಸರಿಸಬೇಕೆಂದು ತಿಳಿದುಕೊಳ್ಳೋಣ ಬೆಂಕಿ ಪೊಟ್ಟಣ ಸೀಮೆ ಎಣ್ಣೆ ಗ್ಯಾಸ್ ಮುಂತಾದ ವಸ್ತುಗಳನ್ನು ಮಕ್ಕಳಿಂದ ದೂರ ಇಡಬೇಕು ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಜಾಗರೂಕರಾಗಿರಬೇಕು ಏಕೆಂದರೆ ಉದಾಹರಣೆಗೆ ಇಸ್ತ್ರಿಯನ್ನು ಬಳಸುತ್ತಿರುವಾಗ ಕೈಗೆ ತಗುಲಿ ಗಾಯವಾಗುವ ಸಾಧ್ಯತೆ ಇರುತ್ತದೆ ಕ್ರಿಮಿನಾಶಕಗಳು ಪಾಷಾನ ಶೌಚಾಲಯ ತೊಳೆಯುವ ದ್ರಾವಣ ಪಾತ್ರೆ ತೊಳೆಯುವ ದ್ರವ ಮುಂತಾದವುಗಳನ್ನು ಮಕ್ಕಳು ಮುಟ್ಟದಂತೆ ಇಟ್ಟಿರಬೇಕು ಚಿತ್ರದಲ್ಲಿ ತಾವು ಮಕ್ಕಳೇ ಕೆಲವು ರಾಸಾಯನಿಕಗಳನ್ನು ಉಪಯೋಗಿಸುವಾಗ ಕೈ ಕವಚ ಧರಿಸಬೇಕು ಸೋಪಿನಿಂದ ಕೈಯನ್ನು ನೀವು ತೊಳೆಯಬೇಕು ಮನೆಯಲ್ಲಿ ಪ್ರಥಮ ಚಿಕಿತ್ಸೆ ಔಷಧಿಗಳನ್ನು ಇಟ್ಟಿರಬೇಕು ಹಾಗೂ ಅವುಗಳನ್ನು ತಿಳಿದು ಬಳಸಬೇಕು ಮಿಸಿಸ್ ಸಹನಿ She is standing on a small stool trying to reach a shelf too high for her. Is she doing the right thing? No. If we have to use a stool to reach a high shelf, the stool has to be of the right height. It should be strong and sturdy. The maid. Spilled water on the floor while watering the plants. But she forgot to wipe it. Look, what's happened to the old lady? If any water spills on the floor, it should be wiped immediately. Rahul is trying to take out the toast, which has got stuck in the toaster. He is trying to pull it out. What do you think can happen? He might get an electric shock. What should he do first? He should switch off the toaster. We should not handle any electrical instrument which is not working properly without first switching it off. See the nails, saw, and the screwdriver lying on the floor. What might happen if someone stumbles on these? They might get hurt. We should not leave objects like nails, scissors, toys, or balls, etc., lying on the floor. Someone might trip. And fall. Little Priya is pulling at her mother's sari while she is cooking. Is it right? No. What do you think might happen? She might get hurt. We should not distract our mother or any other person while she or he is cooking. We should not go near the fire. ಅನ್ಲೆಸ್ಟ್ ಇನ್ನು ನಾನು ನಿಮಗೆ ಮನೆಗೆಲಸವನ್ನು ಕೊಡುತ್ತೇನೆ ಏಕೆಂದರೆ ನೀವು ಈಗ ವೈಯಕ್ತಿಕ ಆರೋಗ್ಯ ಮತ್ತು ಸುರಕ್ಷತೆ ಬಗ್ಗೆ ಎಲ್ಲ ವಿಷಯವನ್ನ ತಿಳಿದುಕೊಂಡಿದ್ದೀರಿ ಅಲ್ಲವೇ ಹಾಗಾದರೆ ಮನೆಗೆಲಸವನ್ನ ಕೊಡುತ್ತೇನೆ ಮೊದಲೇದು ಆರೋಗ್ಯಕ್ಕಾಗಿ ಆ ಹಾಡುವನ್ನು ನೀವು ಕಂಠಪಾಠ ಮಾಡಿಕೊಂಡು ಬರಬೇಕು ಇನ್ನು ಸುರಕ್ಷತೆಗಾಗಿ ಶಾಲೆಯಲ್ಲಿಯ ಸುರಕ್ಷತಾ ಕ್ರಮಗಳನ್ನು ಬರೆಯಿರಿ ಆಟದ ಮೈದಾನದಲ್ಲಿಯ ಸುರಕ್ಷತಾ ಕ್ರಮಗಳನ್ನು ನೀವು ಬರೆಯಿರಿ ಮನೆಯಲ್ಲಿಯ ಸುರಕ್ಷತಾ ಕ್ರಮಗಳನ್ನು ಬರೆಯಿರಿ ಈ ಇಷ್ಟು ಮನೆ ಕೆಲಸವನ್ನು ಮಾಡಿಕೊಂಡು ನಾಳೆ ಬನ್ನಿ ನಾನು ನಿಮ್ಮನ್ನು ನಿಮ್ಮ ಹೋಮ್ವರ್ಕನ್ನು ವೀಕ್ಷಿಸುತ್ತೇನೆ ಧನ್ಯವಾದಗಳು